ನಮಸ್ಕಾರ, ಇದು ಕೆಸಿಎನ್ ಕನ್ನಡ ನ್ಯೂಸ್. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಸಿಪಿಎಂ ಕಾರ್ಯಾಲಯಗಳು ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುವ ಕೇಂದ್ರಗಳಾಗಿವೆ. ಎಡರಂಗದ ಆಡಳಿತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಕಾಸರಗೋಡಿನಲ್ಲಿ ವಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಆರೋಪ. ಕಾಂಜಂಗಾಡಿನಲ್ಲಿ ನಡೆಯಿತು ಯುಡಿಎಫ್ ಚುನಾವಣಾ ಸಮಿತಿ ರೂಪೀಕರಣ ಸಮಾವೇಶ. ಮುಸ್ಲಿಂ ಲೀಗ್ ರಾಜ್ಯಾಧ್ಯಕ್ಷ ಪಾನಕ್ಕಾಡ್ ಶಿಹಾಬ್ ತಂಗಳ ಉದ್ಘಾಟನೆ. ವಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಸಹಿತ ಪ್ರಮುಖರು ಭಾಗಿ. ಬಿಡಿ ಲೇಬರ್ ಯೂನಿಯನ್ ಕಾಸರಗೋಡು ತಾಲೂಕು ಸಮಿತಿಯ ಮುಂದಾಳತ್ವದಲ್ಲಿ ಜರುಗಿತು ಕುಟುಂಬ ಸಂಗಮ. ಎಲ್ಡಿಎಫ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ಕರೆ. ಕಾಸರಗೋಡು ಅಳಕತ್ತವೈಲ ಹೊಸಮನೆ ಗರಡಿಯಲ್ಲಿ ಬೈದರ್ಕಲ ನೇಮೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಜನರು. ಮುಂಜಾನೆ 3 ಗಂಟೆಗೆ ನಡೆಯಿತು ವರ್ಣರಂಜಿತ ಮಾಯಾಂದಳ ದೇವಿಯ ಪ್ರದರ್ಶನ. ರಿಯಾಸ್ ಮೌಲವಿ ಕೊಲೆ ಪ್ರಕರಣಕ್ಕೆ 2 ವರ್ಷ. ನ್ಯಾಯಾಲಯದಲ್ಲಿ ಇನ್ನೂ ಮುಂದುವರಿಯುತ್ತಿರುವ ವಿಚಾರಣೆ. ಮುಸ್ಲಿಂ ಯೂತ್ ಲೀಗ್ನಿಂದ ಜಿಲ್ಲೆಯಾದ್ಯಂತ ಜಾಗೃತಿ ಸಂಗಮ. ಉಳಿಯತಡ್ಕದಲ್ಲಿ ಮುಸ್ಲಿಂ ಲೀಗ್ ಅಧ್ಯಕ್ಷ ಎಂಸಿ ಕಮರುದ್ದೀನ್ ಉದ್ಘಾಟನೆ. AKRWRF ಜಿಲ್ಲಾ ಸಮಿತಿ ವತಿಯಿಂದ ಕಾಜಂಗಾಡಿನಲ್ಲಿ ನಡೆಯಿತು ವಿಕಲಚೇತನರಿಗೆ ವಾಹನ ಚಾಲನಾ ಪರೀಕ್ಷೆ. ಹಲವರಿಗೆ ದೊರೆಯಿತು ಚಾಲನಾ ಪರವಾನಿಗೆ. ಈಗ ವಾರ್ತೆಗಳ ವಿವರ. ಸಿಪಿಎಂ ಕಾರ್ಯಾಲಯಗಳು ಲೈಂಗಿಕ ಕಿರುಕುಳದ ಕೇಂದ್ರಗಳಾಗಿ ಬದಲಾಗುತ್ತಿವೆ ಎಂದು ವಿಧಾನಸಭೆಯ ವಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಟೀಕಿಸಿದ್ದಾರೆ. ಈ ಹಿಂದೆ ತಿರುವಲ್ಲ ಮತ್ತು ಬೋಚಿರದಲ್ಲಿ ಹಾಗೂ ಈಗ ಚೆರುಪ್ಪಳ ಶೇರಿಯಲ್ಲಿ ಸಿಪಿಎಂ ಕಚೇರಿಗಳಲ್ಲಿ ಯುವತಿಯರನ್ನು ಲೈಂಗಿಕ ದೌರ್ಜನ್ಯಕ್ಕೊಳಪಡಿಸಿದ ಕಥೆಗಳು ಬಯಲಾಗುತ್ತಿವೆ. ಎಡರಂಗದಲ್ಲಿ ಆಡಳಿತದಲ್ಲಿ ಮಹಿಳೆಯರಿಗೆ ಬದುಕಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ಕಾಸರಗೋಡಿನಲ್ಲಿ ಆರೋಪಿಸಿದರು. ಸಿಪಿಎಂ ಕಚೇರಿಗಳು ಲೈಂಗಿಕ ಕಿರುಕುಳಗಳ ಕೇಂದ್ರಗಳಾಗಿ ಬದಲಾಗುತ್ತಿವೆ ಎಂದು ಪ್ರತಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಗಂಭೀರ ಆರೋಪ ಮಾಡಿದ್ದಾರೆ. ಈ ಹಿಂದೆ ತಿರುವಲ್ಲ, ಓಚಿರ ಮತ್ತು ಈಗ ಚೆರುಪ್ಪುಳ ಶೇರಿಯ ಸಿಪಿಎಂ ಕಾರ್ಯಾಲಯದಲ್ಲಿ ಯುವತಿಯರ ಮೇಲೆ ಲೈಂಗಿಕ ಕಿರುಕುಳ ನಡೆಸಲಾದ ಪ್ರಕರಣಗಳು ಬಯಲಾಗಿವೆ. ಇದು ಸಿಪಿಎಂನ ಆಡಳಿತದಲ್ಲಿ ಮಹಿಳೆಯರಿಗೆ ಬದುಕಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇದೆ ಎಂಬುದನ್ನು ತೋರಿಸಿಕೊಡುತ್ತಿದೆ ಎಂದು ರಮೇಶ್ ಚೆನ್ನಿತ್ತಲ ಕಾಸರಗೋಡಿನಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು, ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಸಂಸ್ಥಾನ ಗವರ್ಮೆಂಟ್ ಸ್ತ್ರೀ ಸುರಕ್ಷಾ ಉರಪ್ಪಾಕುವ ಕಾರ್ಯದಲ್ಲಿ ಪರಾಜಯಪಟ್ಟಿರುವುದು, സിപിഎം ഓഫീസുകൾ ഇപ്പോൾ ബലാത്സംഗ കേന്ദ്രങ്ങളായി മാറുന്നു എന്ന് പറയേണ്ടി വന്നതിൽ എനിക്ക് ഖേദമുണ്ട്. അടുത്ത കാലത്തായി നടന്ന സംഭവങ്ങളുടെ ഏറ്റവും അവസാനത്തെ ഉദാഹരണമാണ് പാലക്കാട് നടന്നത്. കാസർഗോഡ് ലോക്സഭാ ക്ഷേത്രത്തിൽ കോൺഗ്രസ്സിന് രാജ്മോഹൻ ഉണ്ണിത്താൻ ഭാരി ബഹുമതത്തിന്റെ ജയഗഴിച്ചവരെന്ന് അവർ വിശ്വാസ വ്യക്തപ്പെടുത്തിയിരുന്നു. കോൺഗ്രസ് ഒരു ജനാധിപത്യ പാർട്ടിയാണ്, ചില അഭിപ്രായങ്ങളൊക്കെ പറയുന്നുള്ളൂ. ഇന്ന് ഞാൻ എല്ലാ നേതാക്കന്മാരുമായി സംസാരിച്ചു, എല്ലാവരും ഒറ്റക്കെട്ടായി ഒരുമിച്ച് തെരഞ്ഞെടുപ്പ് രംഗത്തേക്ക് പോകും. രാജ്മോഹൻ ഉണ്ണിത്താൻ്റെ വിജയം സുനിശ്ചിതമാണ്. എല്ലാ പ്രവർത്തകരും നേതാക്കളും UDFലെ എല്ലാ കക്ഷികളും ഒറ്റക്കെട്ടായി ഒരുമിച്ച് തെരഞ്ഞെടുപ്പ് രംഗത്തുണ്ടാകും. BJPയൊന്നിക്ക് രാജ്യത്തെ 5 ക്ഷേത്രങ്ങളിൽ UDF വളവൊപ്പന്തം ആടിക്കൊണ്ടിതെ എന്ന സിപിഎം സെക്രട്ടറി കൊടിയേറിയ ഹേളിക്കെ കിമ്മത്തിന ബല നീടുവില്ല. ഇത് കേവല മതദാരലി ഗൊന്തല സൃഷ്ടിക്കുന്ന തന്ത്രമെന്നും അവർ ഹേളിദരു. ശത്രുവിന്റെ ശത്രു മിത്രം എന്ന് പറഞ്ഞ പോലെ കോൺഗ്രസിനെ തോൽപ്പിക്കാൻ UDFന്റെ സീറ്റുകൾ കുറയ്ക്കാൻ BJPയും ആഗ്രഹിക്കുന്നു, CPMയും ആഗ്രഹിക്കുന്നു. ഇന്നലത്തെ കോടിയേരിയുടെ പ്രസ്താവന മുൻകൂർ ജാമ്യം എടുക്കലാണ്. യഥാർത്ഥത്തിൽ കേരളത്തിൽ BJPയും CPMയും ചേർന്ന് UDFന്റെ സീറ്റ് കുറയ്ക്കാൻ ശ്രമിക്കുകയാണ്. അത് കേരളത്തിൽ നടക്കില്ല. ന്യൂസ് ഡെസ്ക്, KCN. UDF ಚುನಾವಣಾ ಸಮಿತಿ ರೂಪೀಕರಣ ಸಭೆ ಕಾಂಜಂಗಾಡಿನಲ್ಲಿ ಜರುಗಿತು. ಮುಸ್ಲಿಂ ಲೀಗ್ ರಾಜ್ಯಾಧ್ಯಕ್ಷ ಪಾನಕ್ಕಾಡ್ ಶಿಹಾಬ್ ತಂಗಳ್ ಉದ್ಘಾಟಿಸಿದರು. ವಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಸಹಿತ ಪ್ರಮುಖರು ಭಾಗವಹಿಸಿದ್ದರು. UDF ಚುನಾವಣಾ ಸಮಿತಿ ರೂಪೀಕರಣ ಸಮಾವೇಶವು ಕಾಂಜಂಗಾಡಿನಲ್ಲಿ ನಡೆಯಿತು. ಮುಸ್ಲಿಂ ಲೀಗ್ ರಾಜ್ಯಾಧ್ಯಕ್ಷ ಪಾನಕ್ಕಾಡ್ ಶಿಹಾಬ್ ತಂಗಳ್ ಸಮಾವೇಶವನ್ನು ಉದ್ಘಾಟಿಸಿದರು. ಒಂದು ನಾಣಯತ್ತಿನ್ನ 2 ಭಾಗಗಳാണ് ಕೇಂದ್ರವು ನಮ್ಮದು അതേപോലെ തന്നെ കേരളവും ഭരിച്ചുകൊണ്ടിരിക്കുന്നത് എന്ന് നമുക്ക് മനസ്സിലാക്കാൻ സാധിക്കും. നമ്മൾ ഇന്ത്യ രാജ്യം എന്ന് പറഞ്ഞാൽ തന്നെ ഏറ്റവും വലിയ ഒരു രാഷ്ട്രമാണ് നമ്മുടെ ഭാരതം. ഇവിടെ ഭരിച്ചിരുന്ന പണ്ഡിറ്റ് ജവഹർലാൽ നെഹ്റു, അതേപോലെ തന്നെ നമ്മുടെ മഹാനായ ഗാന്ധിജി, ആ ഗാന്ധിയൻ ഭരണമാണ് ഇവിടെ ഉണ്ടാകേണ്ടത് എന്ന് ഈ രാജ്യത്തെ ആളുകൾ തീരുമാനിച്ചു കഴിഞ്ഞിരിക്കുകയാണ് എന്ന് നാം മനസ്സിലാക്കുന്നത്. അതാണ് നമുക്ക് ആവശ്യം. ഇവിടെ എല്ലാവർക്കും സ്വാതന്ത്ര്യം. വിപക്ഷ നായക രമേശ് ചെന്നിത്തല, DCC അധ്യക്ഷ ഹക്കീം കുന്നിൽ,
മുസ്ലിം ലീഗ് ജില്ലാ അധ്യക്ഷ എം സി കമറുദ്ദീൻ, കെ നീലകണ്ഠൻ, കാസർഗോഡ് ലോക്സഭാ അഭ്യർത്ഥി രാജ്മോഹൻ ഉണ്ണിത്തൻ മുതലായവരും മാത്തനാടിയു. ബി ഡി ലേബർ യൂണിയൻ കാസർഗോഡ് താലൂക്ക് സമിതി മുന്താളത്തിൽ കുടുംബ സംഗമ ഹമ്മിക്കൊള്ളലായിത്തു. ജില്ലാ സഹകാരി ബാങ്ക് ഹാളിനെ നടന്ന കാര്യക്രമത്തിൽ എൽ ഡി എഫ് അഭ്യർത്ഥിയെന്ന് ഗെല്ലിസലു ചുനാവണ പ്രചാര രംഗക്കിളിയലു കരനീടലായിത്തു. ಬಿ ಡಿ ಕಾರ್ಮಿಕ ಯೂನಿಯನ್ ಕಾಸರಗೋಡು ತಾಲೂಕು ಸಮಿತಿಯ ಮುಂದಾಳತ್ವದಲ್ಲಿ ಕುಟುಂಬ ಸಂಗಮವನ್ನು ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಜಿಲ್ಲಾ ಸಹಕಾರಿ ಬ್ಯಾಂಕ್ ಹಾಲಲ್ಲಿ ನಡೆದ ಕಾರ್ಯಕ್ರಮವನ್ನು ಸಮಿತಿ ಜಿಲ್ಲಾಧ್ಯಕ್ಷ ಕೆ ಬಾಲಕೃಷ್ಣ ಉದ್ಘಾಟಿಸಿದರು. ജനങ്ങളുടെ അസംതൃപ്തി ശരിയായി ചൂഷണം ചെയ്തുകൊണ്ട് ബി ജെ പിക്ക് അധികാരത്തിൽ വരാൻ പറ്റുന്ന രീതിയിലൊരു സാധ്യമാണ് ഉണ്ടായത്. അതുപോലെ ആർ എസ് എസ് എന്ന് പറയുന്ന സംഘടന മുൻകാലങ്ങളിലൊക്കെ ആർ എസ് എസ് ബി ജെ പി കഴിഞ്ഞിട്ടുള്ളവരെയാണ്. ആർ എസ് എസ് ബി ജെ പിയുടെ പറയിൽ നിന്നുകൊണ്ടാണ് ബി ജെ പി അറിയിച്ചിരുന്നതെങ്കിൽ 2014 പാർലമെന്റ് തെരഞ്ഞെടുപ്പ് ആവുമ്പോഴത്തേക്കും ഈ ആർ എസ് എസ് മുമ്പിൽ നിന്നുകൊണ്ട് തന്നെ ബി ജെ പിയെ നയിക്കുന്ന സ്ഥിതി. ತಾಲೂಕು ಸಮಿತಿ ಅಧ್ಯಕ್ಷೆ ಎಂ ಲಲಿತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕೆ ಭಾಸ್ಕರ, ಸುರೇಂದ್ರ, ಕೆ ಕುಂಜಿರಾಮ್, ಸರೋಜಿನಿ ಮೊದಲಾದವರು ಮಾತನಾಡಿದರು. ಕಾರ್ಯದರ್ಶಿ ಎ ನಾರಾಯಣ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಕುಟುಂಬ ಸಂಗಮ ಸಮಾರಂಭದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲ್ ಡಿ ಎಫ್ ಅಭ್ಯರ್ಥಿ ಕೆ ಪಿ ಸತೀಶ್ ಚಂದ್ರರವರನ್ನು ಗೆಲ್ಲಿಸಲು ಚುನಾವಣಾ ಪ್ರಚಾರ ಕಣಕ್ಕಿಳಿಯಬೇಕೆಂದು ಕರೆ ನೀಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಅಡಕತ್ತವೈಲು ಹೊಸಮನೆ ಗರಡಿಯಲ್ಲಿ ತೃತೀಯ ಪುನರ್ ಪ್ರತಿಷ್ಠಾ ವಾರ್ಷಿಕ ದಿನಾಚರಣೆ ಹಾಗೂ ಬ್ರಹ್ಮಬಲಿ ಮತ್ತು ಬೈದರ್ಕಳ ನೇಮೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಬುಧವಾರ ಸಂಜೆ ಬೈದರ್ಕಳ ಪ್ರದರ್ಶನ, ಬ್ರಹ್ಮಬಲಿ ಮತ್ತು ಬೈದರ್ಕಳ ಪ್ರದರ್ಶನ ಆರಂಭಗೊಂಡು ಗುರುವಾರ ಮುಂಜಾನೆ ಸಂಪನ್ನಗೊಂಡಿತು. ಬುಧವಾರ ಸಂಜೆ ಬೈದರ್ಕಳ ಪ್ರದರ್ಶನ ಬಳಿಕ ಬ್ರಹ್ಮಬಲಿ ಮತ್ತು ಬೈದರ್ಕಳ ರಂಗಸ್ಥಳಕ್ಕೆ ಇಳಿಯುವಿಕೆ, ಆಯುಧ ಒಪ್ಪಿಸುವಿಕೆ ಇತ್ಯಾದಿ ಕಾರ್ಯಕ್ರಮಗಳು ಜರುಗಿತು. ಬಳಿಕ ಅನ್ನದಾನವೂ ನಡೆಯಿತು. ಗುರುವಾರ ಮುಂಜಾನೆ ಮಾಯಂದಳ ದೇವಿಯ ಪ್ರದರ್ಶನ, ಪೂಜಾರಿಗಳ ಸೇಟ್, ಬೆಳಿಗ್ಗೆ 6 ಗಂಟೆಗೆ ಬೈದರ್ಕಳ ಸೇಟ್, ಬಳಿಕ ಪ್ರಸಾದ ವಿತರಣೆ ಮತ್ತು ಹರಕೆ ಒಪ್ಪಿಸುವಿಕೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ಭಕ್ತಾದಿಗಳು ಭಾರೀ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ರಿಯಾಸ್ ಮೌಲೆ ಹತ್ಯೆ ಪ್ರಕರಣದ 2ನೇ ವಾರ್ಷಿಕ ದಿನದಂಗವಾಗಿ ಮುಸ್ಲಿಂ ಯೂತ್ ಲೀಗ್ ಕಾಸರಗೋಡು ಮಂಡಲ ಸಮಿತಿ ಜಾಗೃತಿ ಸಂಗಮ ಆಯೋಜಿಸಿತು. ಉಳಿಯ ತಡಕದಲ್ಲಿ ನಡೆದ ಜಾಗೃತಿ ಸಂಗಮವನ್ನು ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಎಂ ಸಿ ಕಮರುದ್ದೀನ್ ಉದ್ಘಾಟಿಸಿ ಮಾತನಾಡಿದರು. ಕಾಸರಗೋಡು ಚೂರಿಯ ರಿಯಾಸ್ ಮೌಲವಿ ಹತ್ಯೆಗೀಡಾಗಿ 2 ವರ್ಷಗಳಾದ ಹಿನ್ನೆಲೆಯಲ್ಲಿ ಯೂತ್ ಲೀಗ್ ಮದೂರು ಮಂಡಲ ಸಮಿತಿ ವತಿಯಿಂದ ಉಳಿಯ ತಡಕದಲ್ಲಿ ಜಾಗೃತಿ ಸಭೆಯನ್ನು ಆಯೋಜಿಸಲಾಯಿತು. ಸಭೆಯನ್ನು ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಎಂ ಸಿ ಕಮರುದ್ದೀನ್ ಉದ್ಘಾಟಿಸಿ ಮಾತನಾಡಿದರು. ബി ജെ പിയുടെ ഉദ്ദേശം ഫാസിസമാണ്, ഹിന്ദുത്വമല്ല. അവരുടെ അജണ്ടയിൽ വാസ്തവത്തിൽ ഹിന്ദുമതത്തോടുള്ള സ്നേഹമല്ല. ഹിന്ദുമതത്തോടുള്ള സ്നേഹമാണെങ്കിൽ ഹേ റാം എന്ന് വിളിച്ച് തികഞ്ഞ ഹിന്ദുവായിട്ടുള്ള, തികഞ്ഞ ഹൈന്ദവനായിട്ടുള്ള മഹാത്മാഗാന്ധി അവർ കൊല്ലുമായിരുന്നു. തങ്ങൾക്കെതിരായി ആര് സംസാരിച്ചിട്ടുണ്ടോ? തങ്ങൾക്കെതിരായി ആരെങ്കിലും എഴുതിയിട്ടുണ്ടോ? തങ്ങൾക്കെതിരായി ആരെങ്കിലും നിലകൊള്ളുന്നോ? അവരെ ഈ ഭൂമിയിൽ നിന്ന് ഇല്ലാതാക്കുന്ന സമീപനം സ്വീകരിക്കുക എന്ന് പറയുന്നത്
അത് യഥാർത്ഥത്തിൽ ഫാസിസ്റ്റുകളുടെ ഒരു അജണ്ടയാണ്. മണ്ഡല അധ്യക്ഷ സഹീർ അസീഫ് അധ്യക്ഷത വഹിച്ചിരുന്നു. മൻസൂർ ആരത്തോടു, എ എം കടാവത്ത്, കെ അബ്ദുള്ള കുഞ്ഞി, നാസർ ചായണ്ടടി, ഹാരിസ് പട്ല, മൻസൂർ മല്ലത്ത്, എം എ നസീം മുതലാദവരു മാതനാടിതരു. ന്യൂസ് ഡെസ്ക്, കെ സി എൻ. എ കെ ആർ ഡബ്ല്യു ആർ എഫ് കാസർഗോഡ് ജില്ലാ സമിതി ആശ്രയത്തിലെ അംഗവിക്കലരികെ വാഹന ചാലനാ പരീക്ഷ നടത്തലായിത്തു. കാഞ്ഞങ്ങാട് ആർ ടി ഒ അവർ നേതൃത്വത്തിൽ ഡ്രൈവിംഗ് ലൈസൻസ് ടെസ്റ്റ് നടത്തു. എ കെ ആർ ഡബ്ല്യു ആർ എഫ് കാസർഗോഡ് ജില്ലയ മുന്താളത്വത്തിൽ അംഗവിക്കലരികിരുവ ലൈസെನ್ಸ್ ಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲೆಯಲ್ಲಿ ಸುಮಾರು 200ರಷ್ಟು ಮಂದಿ ಅಂಗವಿಕಲರು ಪರವಾನಗಿ ಇಲ್ಲದೆ ವಾಹನವನ್ನು ಓಡಿಸುತ್ತಿದ್ದಾರೆ ಎಂಬ ಬೆಚ್ಚಿ ಬೀಳಿಸುವ ಅಂಶವಿದೆ. ಮೆಡಿಕಲ್ ಹಾಗೂ ಲರ್ನಿಂಗ್ ಟೆಸ್ಟ್ ಅನ್ನು ಇವರಿಗೆ ಒಂದೇ ಸ್ಥಳದಲ್ಲಿ ಆಯೋಜಿಸಿದರೆ ಸುಲಭ. ಇದಕ್ಕಾಗಿ ಮೆಡಿಕಲ್ ವಿಭಾಗದ ಹಾಗೂ ಆರ್ ಟಿ ಒನ ಸಹಕಾರವು ಅಗತ್ಯವಿದೆ. 2018ರ ಫೆಬ್ರವರಿ ತಿಂಗಳಲ್ಲಿ ಅಂಗವಿಕಲರ ಲೈಸೆನ್ಸ್ಗೆ ಸಂಬಂಧಿಸಿ ಸಂಘಟನೆಯ ಮುಂದಾಳತ್ವದಲ್ಲಿ ಅಂದಿನ ಜಿಲ್ಲಾಧಿಕಾರಿ ಜೀವನ್ ಬಾಬು ಅವರಿಗೆ ಮನವಿಯನ್ನು ನೀಡಲಾಗಿತ್ತು. ಜತೆಗೆ ಅಂಗವಿಕಲರಿಗೆ ತೊಂದರೆಯಾಗದ ರೀತಿಯಲ್ಲಿ ಲೈಸೆನ್ಸ್ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಆರ್ ಟಿ ಒಗೆ ನಿರ್ದೇಶಿಸಲಾಗಿತ್ತು. ಇದೀಗ ಕಾಂಜಂಗಾಡ್ ಆರ್ ಟಿ ಒನ ಮುಂದಾಳತ್ವದಲ್ಲಿ ಆರ್ ಟಿ ಒ ಅಧಿಕಾರಿ ಅನಿಲ್ ಕುಮಾರ್ ರವರು ಲೈಸೆನ್ಸ್ ಟೆಸ್ಟನ್ನು ನಡೆಸಿ 13 ಅಂಗವಿಕಲರಿಗೆ ಪರವಾನಿಗೆ ನೀಡಿರುವುದು ಸಂತೋಷದ ಸಂಗತಿ. ಭಿನ್ನಶೇಷಿಕಾರ್ಕಾಯಿಟ್ಟು ಸರ್ಕಾರ ಸೌಜನ್ಯವಾಗಿ ವಾಹನ ಇರುಚಕ್ರ ವಾಹನ ಕೊಡುಕೊಂಡು ಪಕ್ಷೆ ಅವರು ಪಲರು ಲೈಸೆನ್ಸ್ ಇಲ್ಲದಾನ ವಾಹನ ಓಡಿಕ್ಕುವುದನ್ನ ಶ್ರದ್ಧೆಯಲ್ಪಟ್ಟನೆ ತೋರ್ನ ಅದಕ್ಕೆ ಅಸೋಸಿಯೇಷನ್ ಆಳ್ಕಾರುಮಾಯಿ ಬಂಧಪಟ್ಟು ಎಲ್ಲರಕೂಡ ಲೈಸೆನ್ಸ್ ಕೊಡುಕನುಳ್ಳ ಒಂದು ಸಂವಿಧಾನ ಒಂದು ಮಾಸದ ಮುಂದೆ ನಾವು ಲೇನರ್ಸ್ ಕೊಡುತ್ತೆ. ಚಂದ್ರ ಮಾಸದ ಮುಂದೆ ಲೇನರ್ಸ್ ಅದು ನಡೆಸಿ ಇನ್ನು ಎಲ್ಲರಕೂಡ ಟೆಸ್ಟ್ ನಡೆಸಾನುಳ್ಳ ಸಂವಿಧಾನವನ್ನು ಒದಗಿಸಿರಿಕ್ಕಿರುವುದು. ಮುಂಬರುವ ದಿನಗಳಲ್ಲೂ ಈ ರೀತಿ ಕ್ಯಾಂಪ್ ಆಯೋಜಿಸಿ ಅಂಗವಿಕಲರ ಲೈಸೆನ್ಸ್ ಎಂಬ ಕನಸನ್ನು ನನಸಾಗಿಸಲು ಪ್ರಯತ್ನಿಸಬೇಕು ಹಾಗೂ ಇದಕ್ಕಾಗಿ ಅಧಿಕಾರಿಗಳು ಪ್ರಯತ್ನಿಸುವರು ಎಂಬ ವಿಶ್ವಾಸವೂ ಇದೆ. ಆರ್ ಟಿ ಒ ಅಧಿಕಾರಿಗಳಾದ ಶುಕೂರ್ ಕೊಡಕಲ್, ಸಲೀಂ ವಿಜಯಕುಮಾರ್ ನಿರ್ದೇಶದ ಪ್ರಕಾರ ಕ್ಯಾಂಪ್ ನಡೆಸಲಾಯಿತು. ಸಜಿ ಜೋಸೆಫ್, ರಾಮನಾಥ್, ಸಜಿತ್ ಮೊದಲಾದವರು ಕ್ಯಾಂಪಲ್ಲಿ ಭಾಗಿಯಾದರು. ಫ್ಯಾಸಿಸ್ಟ್ ವಿರೋಧಿ ಸಮ್ಮೇಳನವನ್ನು ಬೇಕಲ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಆಯೋಜಿಸಲಾಯಿತು. ಕಾಂಜಂಗಾಡ್ ನಗರಸಭೆ ಅಧ್ಯಕ್ಷ ವಿ ವಿ ರಮೇಶ್ ಅನ್ನು ಉದ್ಘಾಟಿಸಿದರು. ಸಾಂಸ್ಕೃತಿಕ ಸಮನ್ವಯ ಹಾಗೂ ಫ್ಯಾಸಿಸ್ಟ್ ವಿರುದ್ಧ ಸಮ್ಮೇಳನ ನಡೆಯಿತು. ಕಾಂಜಂಗಾಡ್ನ ಬೇಕಲ್ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಂಜಂಗಾಡ್ ನಗರಸಭಾಧ್ಯಕ್ಷ ವಿ ವಿ ರಮೇಶ್ ಉದ್ಘಾಟಿಸಿದರು. ആരായിരുന്നു, എന്തിനാണ് അദ്ദേഹം കൊല്ലപ്പെട്ടത് എന്നതെല്ലാം കാസർഗോഡ് ജില്ലയിലെ ഏതൊരു പൗരനും ഇന്നറിയണമെന്ന കാര്യമാണ്. മൗലവിയെ സംബന്ധിച്ചിടത്തോളം കാഞ്ഞങ്ങാടുമായി നല്ല ബന്ധമുള്ള ഒരു മതപണ്ഡിതനായി, കാരണം കാഞ്ഞങ്ങാട് പടനക്കാട് മദ്രസയിൽ അദ്ദേഹത്തിൻ്റെ പഠനത്തിൻ്റെ ഭാഗമായി ഏറെക്കാലം ഉണ്ടായിരുന്നു എന്നത് പടനക്കാടുള്ള അഡ്വക്കേറ്റ് പി ശുക്കൂർ അധ്യക്ഷത വഹിച്ചു. ಹಬೀಬ್ ರಹಮಾನ್ ಮುಖ್ಯಅತಿಥಿಗಳಾಗಿ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದರು. ರೂಬಿ ಮುಖ್ಯ ಭಾಷಣ ಮಾಡಿದರು. ಮೊಹಮ್ಮದ್ ಮುರಿಯಾನ್, ಅಬಿಯಲ್ ಸುಲೈಕಾ, ಪಿ ಕೆ ನಿಶಾಂತ್, ರಿಯಾನ್ ಅಮರಡ್ಕ ಮೊದಲಾದವರು ಮಾತನಾಡಿದರು. ಮೊಗ್ಗಲಾಲ್ ಪುತ್ತೂರು ನಿವಾಸಿಯಾಗಿರುವ ಹಮೀದ್ ತನ್ನ ಮಣ್ಣಿನಲ್ಲಿ ತರಕಾರಿ ಬೆಳೆಸುವ ಮೂಲಕ ಇತರರಿಗೆ ಮಾದರಿಯಾಗುತ್ತಿದ್ದಾರೆ. ಮೊಗ್ಗಲಾಲ್ನಲ್ಲಿರುವ ತನ್ನ 1 ಎಕರೆ ಸ್ಥಳದಲ್ಲಿ ಬೆಂಡೆ, ಬದನೆ, ಹೀರೆಕಾಯಿ ಸಹಿತ ವಿವಿಧ ತರಕಾರಿಗಳನ್ನು ಬೆಳೆಸಿ ಗಮನ ಸೆಳೆಯುತ್ತಾರೆ. ಇದು ಅವರಿಗೆ ಆದಾಯವನ್ನು ಒದಗಿಸುತ್ತದೆ. ಪ್ರತಿದಿನ ಮುಂಜಾನೆ ಎದ್ದು ಪ್ರಾರ್ಥನೆ ಸಹಿತ ನಿತ್ಯ ಕರ್ಮಗಳನ್ನು ಮುಗಿಸಿದ ಬಳಿಕ ಹಮೀದ್ರವರು ಕೃಷಿ ತೋಟಕ್ಕೆ ತೆರಳುತ್ತಾರೆ. ಇಲ್ಲಿ ಬೆಳೆದ ತರಕಾರಿಗಳಿಗೆ ನೀರುಣಿಸಿದ ಬಳಿಕ ತನ್ನ ಅಂಗಡಿಗೆ ತೆರಳುವರು. ಶಾಲಾ ರಜಾ ದಿನಗಳಲ್ಲಿ ಹಮೀದ್ರೊಂದಿಗೆ ಅವರ ಮಕ್ಕಳು ಕೂಡ ಕೃಷಿ ಕೆಲಸದಲ್ಲಿ ತೊಡಗುತ್ತಾರೆ. ಸಾವಯವ ಗೊಬ್ಬರವನ್ನು ಬಳಸಿ ಇವರು ತರಕಾರಿ ಬೆಳೆಗಳನ್ನು ಬೆಳೆಸುತ್ತಾರೆ. ಇವರ ತರಕಾರಿಗಳನ್ನು ಕೊಳ್ಳಲು ಬಹಳಷ್ಟು ಮಂದಿ ಬೇಡಿಕೆದಾರರು ಇದ್ದಾರೆ. ಸ್ವಂತವಾಗಿ ಇಲೆಕ್ಟ್ರಾನಿಕ್ ಅಂಗಡಿ ನಡೆಸುವ ಇವರು ಕುಂಬಳೆ ಮೊಗ್ರಾಲ್ಗಳಲ್ಲಿ ತನ್ನ ತೋಟದಲ್ಲಿ ಬೆಳೆಸಲಾದ ತರಕಾರಿಗಳನ್ನು ಮಾರಾಟ ಮಾಡುತ್ತಾರೆ. ಪಚ್ಚಕರಿ ಇದೆಲ್ಲ ಕಾಸರಗೋಡು ಕೊಡುತ್ತು, ಕುರ್ಚ ಕುಂಬಳೆ ಕೊಡುತ್ತು. ಪಿನ್ನೆ ಕಡೆ ಉಂಟು ಕುಂಬಳೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಕಡೆ. ಅವಿಡೆ ವೆಚ್ಚ ಸಾಧಾರಣ ಪಗುದಿಯೆಲ್ಲ ಅವಿಡೆ ಆಳ್ಕಾರು ಕೊಂಡು ಪಿನ್ನೆ ಕುರ್ಚಕ್ಕೆ ಇಡುವ ಚುಟ್ಟುಪಾಡುಳ್ಳ ಆಳ್ಕಾರು ವಂದಿಟ್ಟು ಅಂಗನೆ ಕೊಂಡು
പിന്നെ ഈ മരുന്ന് ഇതൊന്നും അങ്ങനെ ഈ ഇത് രാസവളങ്ങളൊന്നും ഉപയോഗിക്കൽ കുറവ്, ജൈവവളമാണ് കൂടുതലാണ്. ചാണകപ്പൊടിയും കടലപ്പിണ്ണാക്ക് അങ്ങനെയെല്ലാം ഉപയോഗിച്ചിട്ടാണ് ചെയ്യുന്നത്. താനു നടത്തിയ പരിശ്രമക്ക് തക്ക പ്രതിഫലം തനിക്ക് ദൊരക്കുത്തിതേ എന്നവരും ഹേളുത്താറെ. ന്യൂസ് ഡെസ്ക് കെ സി എൻ. ಡಿವೈಎಫ್ಐಯಿಂದ ಕಾಂಜಂಗಾಡ ಪೇಟೆಯಲ್ಲಿ ಕುಡಿಯುವ ನೀರಿನ ಚಪ್ಪರ ನಿರ್ಮಿಸಲಾಗಿದೆ. ಬಿಸಿಲ ಬೇಗೆಯಿಂದ ದಣಿದು ಬಂದ ಪ್ರಯಾಣಿಕರಿಗೆ ಬಾಯಾರಿಕೆ ನೀಡುವ ಸಲುವಾಗಿ ಆರಂಭಗೊಂಡ ಕುಡಿಯುವ ನೀರಿನ ಕಾರ್ಯಕ್ಕೆ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಜಿತ್ ಚಾಲನೆ ಇತ್ತರು. ಕಡು ಬಿಸಿಲ ಧಗೆಯಿಂದ ಕಾಂಜಂಗಾಡಿಗೆ ಬಳಲಿ ಬಂದವರಿಗೆ ದಾಹ ತಣಿಸಲು ನೀರಿನ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಈ ಮಹತ್ ಕೈಂಕರ್ಯಕ್ಕೆ ಡಿವೈಎಫ್ಐಯು ಇಳಿದು ಮಾದರಿ ಎನಿಸಿದೆ. ಜಾತಿ ಧರ್ಮ ರಾಜಕೀಯ ಮರೆತು ಪ್ರಯಾಣಿಕರಿಗೆ ದಾಹ ನೀಗಿಸುವ ಗುರಿಯೊಂದಿಗೆ ಕುಡಿನೀರು ಚಪ್ಪರವನ್ನು ಸಿದ್ಧಪಡಿಸಲಾಯಿತು. ಕುಡಿಯುವ ನೀರಿನ ವಿತರಣೆಯನ್ನು ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಜಿತ್ ಉದ್ಘಾಟಿಸಿದರು. ಕೇರಳದಲ್ಲಿ ಅರಲಕ್ಷಂ ಕೇಂದ್ರಗಳಿಲಾನ ಡಿವೈಎಫ್ಐ ನೇತೃತ್ವದಲ್ಲಿ ಕೊಡುಂ ವೇನ ಕುಡಿನೀರು ಸ್ನೇಹಮೊರು ಕುಂಬಳ ಎಂಬ ಸಂದೇಶವುಮಾಯಿ ಕುಡಿವೆಳ್ಳ ಪಂದಲ್ ಸ್ಥಾಪಿಸಿದರು. ಬ್ಲಾಕ್ ಅಧ್ಯಕ್ಷ ವಿಪಿನ್ ಕಾಟಾಡಿ ಅಧ್ಯಕ್ಷತೆ ವಹಿಸಿದರು. ಪ್ರೆಸ್ ಫಾರಂ ಕಾರ್ಯದರ್ಶಿ ಟಿ ಕೆ ನಾರಾಯಣ, ಹಿರಿಯ ಪತ್ರಕರ್ತ ಟಿ ಮೊಹಮ್ಮದ್ ಅಸ್ಲಾಂ, ಪ್ರದೇಶ್ ನೆಲ್ಲಿಕಾಡ್, ಹರಿದಾ ನಾಲಪ್ಪಾಡ್, ವಿಪಿನ್ ಖಲ್ಲಾದ್, ವಿಪಿನ್, ಸಂಜಯ್, ಗಿರೀಶ್, ಬ್ಲಾಕ್ ಕಾರ್ಯದರ್ಶಿ ಪ್ರಿಯೇಶ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉದುಮ ಪಡಿಂಜಾರ್ ಮೊಹಿದ್ದೀನ್ ಜಮಾತ್ ಸಮಿತಿಯ ಮುಂದಾಳತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಮದ್ರಸಾಂಗಣದಲ್ಲಿ ಇದೇ ಶುಕ್ರವಾರ ಸಮಾರಂಭ ನಡೆಯಲಿರುವುದು. ಪದಾಧಿಕಾರಿಗಳು ಈ ವಿಷಯವನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉದುಮ ಪಡ್ಞಾರ್ ಮೊಯ್ದೀನ್ ಜಮಾತ್ ಸಮಿತಿಯ ಮುಂದಾಳತ್ವದಲ್ಲಿ ಅಲ್ ಮದ್ರಸತುಲ್ಲಾ ಇಸ್ಲಾಮಿಯಾದ ಪಿಟಿಎ ಸಮಿತಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಉತ್ತಮ ಮದ್ರಾಸಕ್ಕಿರುವ ಕೋಟುಮಲ ಬಾಪು ಮುಸ್ಲಿಯಾರ್ ಸ್ಮಾರಕ ಪ್ರಶಸ್ತಿ ವಿಜೇತರಲ್ಲಿ ಅಲ್ ಮದ್ರಸತುಲ್ಲಾ ಇಸ್ಲಾಮಿಯಾ ಎರಡನೇ ಸ್ಥಾನ ಪಡೆದಿದೆ. ಈ ನಿಟ್ಟಿನಲ್ಲಿ ಇದೇ ಶುಕ್ರವಾರ ಅಲ್ ಮದ್ರಸತುಲ್ಲಾ ಇಸ್ಲಾಮಿಯಾದ ಆವರಣದಲ್ಲಿ ಪಿಟಿಎ ಸಮಿತಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮುಂಚಿತವಾಗಿ ಪ್ರಚಾರ ರ್ಯಾಲಿಯನ್ನು ಅಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದೆ. ಸನ್ಮಾನ ಕಾರ್ಯಕ್ರಮವನ್ನು ಪಳ್ಳಿಕೆರೆ ಸಂಯುಕ್ತ ಜಮಾತ್ ಕಾಜಿ ಇ ಕೆ ಮಹಮೂದ್ ಮುಸ್ಲಿಯಾರ್ರವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕೆ ಕೆ ಅಬ್ದುಲ್ಲಾ ಹಾಜಿ ವಹಿಸಲಿರುವರೆಂದು ಆಯೋಜಕರು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಉದುಮ ಪಡ್ನಾರ್ ಮೊಹಿಯುದ್ದೀನ್ ಜಮಾತ್ ಯುಎಇ ಸಮಿತಿಯ ಮುಂದಾಳತ್ವದಲ್ಲಿ ಜಮಾತ್ ಸಮಿತಿಗೂ ಮದ್ರಸಾದ ಪಿಟಿಎ ಸಮಿತಿಗೂ ಬಹುಮಾನವನ್ನು ಹಾಗೂ ಉಸ್ತಾದರಿಗೆ ನಗದು ಪುರಸ್ಕಾರವನ್ನು ವಿತರಿಸಲಾಗುವುದೆಂದು ಆಯೋಜಕರು ತಿಳಿಸಿದರು. 2019 ಮಾರ್ಚ್ 22 ವೆಳ್ಳಿಯಾಚ ವೈಕುಂಠ 4 ಮಣಿ ಮೊದಲ ವಿವಿಧ ಪರಿಪಾಡಿಗಳೋಡಿ ವಲಿಯೊರು ಅನುಮೋದನ ಚಡಂಗ್ ಅದು ಈ ಮದ್ರಸ ಮ್ಯಾನೇಜ್ ಚೆನ್ನದು ಉದುಮಪಡಿಞ್ಞಾರ್ ಮೊಹಿಯುದ್ದೀನ್ ಜಮಾಅತ್ ಕಮಿಟಿಯೂ ಅಲ್ ಮದ್ರಸತುಲ್ ಇಸ್ಲಾಮಿಯ ಪಿಟಿಎ ಕಮಿಟಿಯುಮಾಣ. ಈ ರೆಂಡು ಕಮಿಟಿಗಳ ಸಂಯುಕ್ತಾಭಿಮುಖ್ಯತೆ ಈ ಮದ್ರಸಕ್ಕೆ ರೆಂಡಾಂ ಸ್ಥಾನಂ ನೇಡಿಕೊಡ್ಕಾನ್ ವೇಂಡಿಯಿಟ್ ಪ್ರಯತ್ನಿಚ അധ്യാപകരെയും വിദ്യാർത്ഥികളെയും രക്ഷിതാക്കളെയും ഒക്കെ അനുമോദിക്കാൻ വേണ്ടിയിട്ട് വിവിധങ്ങളായ പരിപാടികൾ നമ്മൾ ആസൂത്രണം ചെയ്തിട്ടുണ്ട്. അത് ഉദ്ഘാടനം ചെയ്യുന്നത് നീലേശ്വരം പള്ളിക്കര സംയുക്ത കാളി ഇ കെ മഹമ്മദ് മുസ്ലിയാർവർഗളാണ്. സമസ്ത മുഷാവർ അംഗം കൂടിയാണ് അദ്ദേഹം. അദ്ദേഹമാണ് ഈ പരിപാടി ഉദ്ഘാടനം ചെയ്യുന്നത്. കാസർഗോഡിൽ കരുത സുദ്ദിഗോഷ്ഠിയിൽ ഉദുമ പടിഞ്ഞാർ മൊയ്തീൻ ജമാ സമിതിയ പ്രതിനിധികളായ കെ കെ അബ്ദുല്ല ഹാജി, ഷാഫി ഹാജി സ്പീഡ്വേ, അബുബക്കർ മൗലവി, മുഹമ്മദ് ഹാഷിം, ಕೆವಿ ಮೊಹಮ್ಮದ್ ಕುಂಜಿ ಹಾಜಿ ಉಪಸ್ಥಿತರಿದ್ದರು. ಕೇರಳ ಸೀನಿಯರ್ ಸಿಟಿಜನ್ ಫೋರಂನ ಜಿಲ್ಲಾ ಸಮ್ಮೇಳನ ಬದಿಯಡ್ಕದಲ್ಲಿ ನಡೆಯಿತು. ಶ್ರೀ ಗಣೇಶ ಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಎನ್ ಕೃಷ್ಣಭಟ್ಟು ಉದ್ಘಾಟಿಸಿ ಮಾತನಾಡಿದರು. ಕೇರಳ ಸೀನಿಯರ್ ಸಿಟಿಸನ್ ಫೋರಂನ ಜಿಲ್ಲಾ ಸಮ್ಮೇಳನ ಜರುಗಿತು. ಬದಿಯಡ್ಕದ ಶ್ರೀ ಗಣೇಶ್ ಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ಬದಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಎನ್ ಕೃಷ್ಣ ಭಟ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹಿರಿಯರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರವು ಗಮನಹರಿಸುವ ನಿಟ್ಟಿನಲ್ಲಿ ಈ ಸಮ್ಮೇಳನವು ಪ್ರೇರಣೆಯಾಗಲಿ. ರೈಲು ಪ್ರಯಾಣದಲ್ಲಿ ಹಿರಿಯರಿಗೆ ಲಭಿಸುವ ರಿಯಾಯಿತಿ ದರವು ರಾಜ್ಯ ಸಾರಿಗೆ ಬಸ್ಗಳಲ್ಲೂ ಸಿಗುವಂತಾಗಬೇಕು ಎಂದು ಹೇಳಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಶ್ರೀಕಾಂತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾಧ್ಯಕ್ಷ ಟಿ ಅಬುಬಕರ್ ಹಾಜಿ ಸಮ್ಮೇಳನದ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದ್ರು. ಸಮಾರಂಭದಲ್ಲಿ ಹಿರಿಯ ನಾಗರಿಕರಾದ ಡಾಕ್ಟರ್ ಮೋಹನ್ ಕುಮಾರ್,
ചിണ്ട പൊതുവാൾ, പി ബാലകൃഷ്ണൻ നായർ മുതലായവരും സന്മാനിച്ചു. ബാബു മാസ്റ്റർ അഗൽപാടി സന്മാനിതരനു പരിചയിച്ചു. രാജ്യ കാര്യദർശി ജോർജ് വർഗീസ്, മാഹിൻ കേളോട്ട്, രാധാകൃഷ്ണ കെ ഉളിയത്തടക്ക മുതലായവരും മാതാടിതു. ഇതേ തിങ്കള 23 സ്വർണൂരിനെ രാജ്യ സമ്മേളനം ജരുകലിത. അബ്ദുൾ റഹ്മാൻ ഉദ്യ അവര, ന്യൂസ് ബ്യൂറോ, മഞ്ചേശ്വര. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಿಪಿಎಂ ಕಾರ್ಯಾಲಯಗಳು ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುವ ಕೇಂದ್ರಗಳಾಗಿವೆ. ಎಡರಂಗದ ಆಡಳಿತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಕಾಸರಗೋಡಿನಲ್ಲಿ ವಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಆರೋಪ. ಕಾಂಜಂಗಾಡಿನಲ್ಲಿ ನಡೆಯಿತು ಯುಡಿಎಫ್ ಚುನಾವಣಾ ಸಮಿತಿ ರೂಪೀಕರಣ ಸಮಾವೇಶ. ಮುಸ್ಲಿಂ ಲೀಗ್ ರಾಜ್ಯಾಧ್ಯಕ್ಷ ಪಾನಕ್ಕಾಡ ಶಿಹಾಬ್ ತಂಗಳ ಉದ್ಘಾಟನೆ. ವಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಸಹಿತ ಪ್ರಮುಖರು ಭಾಗಿ. ಬಿಡಿ ಲೇಬರ್ ಯೂನಿಯನ್ ಕಾಸರಗೋಡು ತಾಲೂಕು ಸಮಿತಿಯ ಮುಂದಾಳತ್ವದಲ್ಲಿ ಜರುಗಿತು ಕುಟುಂಬ ಸಂಗಮ. ಎಲ್ಡಿಎಫ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ಕರೆ. ಕಾಸರಗೋಡು ಅಳಕತ್ತವೈಲ ಹೊಸಮನೆ ಗರಡಿಯಲ್ಲಿ ಬೈದರ್ಕಲ ನೇಮೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತ ಜನರು. ಮುಂಜಾನೆ 3 ನಡೆಯಿತು ವರ್ಣರಂಜಿತ ಮಾಯಾಂದಳ ದೇವಿಯ ಪ್ರದರ್ಶನ. ರಿಯಾಸ್ ಮೌಲವಿ ಕೊಲೆ ಪ್ರಕರಣಕ್ಕೆ 2 ನ್ಯಾಯಾಲಯದಲ್ಲಿ ಇನ್ನೂ ಮುಂದುವರಿಯುತ್ತಿರುವ ವಿಚಾರಣೆ. ಮುಸ್ಲಿಂ ಯೂತ್ ಲೀಗ್ನಿಂದ ಜಿಲ್ಲೆಯಾದ್ಯಂತ ಜಾಗೃತಿ ಸಂಗಮ. ಉಳಿಯತಡ್ಕದಲ್ಲಿ ಮುಸ್ಲಿಂ ಲೀಗ್ ಅಧ್ಯಕ್ಷ ಎಂಸಿ ಕಮರುದ್ದೀನ್ ಉದ್ಘಾಟನೆ. AKRWRF ಜಿಲ್ಲಾ ಸಮಿತಿ ವತಿಯಿಂದ ಕಾಜಂಗಾಡಿನಲ್ಲಿ ನಡೆಯಿತು ವಿಕಲಚೇತನರಿಗೆ ವಾಹನ ಚಾಲನಾ ಪರೀಕ್ಷೆ. ಹಲವರಿಗೆ ದೊರೆಯಿತು ಚಾಲನಾ ಪರವಾನಿಗೆ. ಇಲ್ಲಿಗೆ ಈ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.